ನಿರೂಪಣೆ ಕಾರ್ಬನ್ಗೆ ತನ್ನ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿ ಬಂಧನವನ್ನೇರ್ಪಡಿಸಿ ಬೃಹತ್ ಅಣುವನ್ನು ಉಂಟುಮಾಡುವ ಅನನ್ಯ ಸಾಮರ್ಥ್ಯವಿದೆ ಈ ಗುಣವನ್ನು ಕೆಟನೀಕರಣ ಎನ್ನುತ್ತಾರೆ ಬಲಿಷ್ಠ ಬಂಧವನ್ನು ಕಾರ್ಬನ್ನನ್ನು ಇತರೆ ಧಾತುಗಳ ಜೊತೆ ತನ್ನದೇ ಪರಮಾಣುಗಳ ಜೊತೆ ಹೊಂದಿದೆ ಇಲ್ಲಿ ನೇರ ಸರಪಳಿ ಹಾಗೂ ಕವಲುಡದ ಸರಪಳಿಯನ್ನು ತೋರಿಸಲಾಗಿದೆ ಕ್ಯಾಟಿನೇಷನ್ ಅಂದರೆ ಸರಪಳಿ ತತ್ವ ಹೆಚ್ ಅಂದರೆ ಕಾರ್ಬನ್ ಹೈಡ್ರೋಜನ್ ಸಿಎಫ್ ಅಂದರೆ ಕಾರ್ಬನ್ ಫ್ಲೋರಿನ್ ಮತ್ತು ಒ ಎಂದರೆ ಕಾರ್ಬನ್ ಆಕ್ಸಿಜನ್ ನಡುವಿನ ಏಕಬಂಧಗಳು ಸಿ ಸಿ ನಡುವಿನ ಏಕಬಂಧಕ್ಕಿಂತ ಹೆಚ್ಚು ಬಲಶಾಲಿಯಾಗಿದೆ ಆದರೆ ಈ ಎಲ್ಲ ಬಂಧಗಳು ಕಾರ್ಬನ್ನಿನ ದ್ವಿಬಂಧ ಮತ್ತು ಕಾರ್ಬನಿನ ತ್ರಿಬಂಧ ನಡುವಿನ ಬಂಧಕ್ಕಿಂತ ದುರ್ಬಲವಾಗಿದೆ ಸಿಲಿಕಾನ್ ಸಿಲಿಕಾನ್ಗಳ ನಡುವಿನ ಏಕಬಂಧವು ಸಿಲಿಕಾನ್ ಮತ್ತು ಇತರೆ ಧಾತುಗಳ ಏಕಬಂಧಕ್ಕಿಂತ ದುರ್ಬಲವಾಗಿದೆ ಜಿರೇನಿಯಂ ಜಿರೇನಿಯಂ ಮತ್ತು ಟಿನ್ ಟಿನ್ಗಳ ಬಾಂಡ್ಸ್ ಅಂದರೆ ಜಿಇ ಎಸ್ ಎನ್ ಏಕಬಂಧವು ಕೂಡ ಹೀಗೆ ದುರ್ಬಲವಾಗಿದೆ ಎಂಬುವುದು ಸತ್ಯ ಅದೇ ಈ ಮೂಲ ವಸ್ತುವಿನ ಪರಮಾಣುಗಳ ನಡುವಿನ ಏಕ ಸಹವೇಲೆನ್ಸಿಯ ಸಂಬಂಧ ಏಕ ಅಥವಾ ಬಹು ಅಥವಾ ಎರಡು ರೀತಿಯ ಬಂಧಕವನ್ನು ಹೊಂದಬಹುದಾದ ಕಾರ್ಬನ್ನ ಈ ಸರಪಳಿ ತತ್ವದಿಂದ ಹಾಗೂ ಇತರೆ ಗುಣಲಕ್ಷಣದಿಂದ ಅತಿ ಹೆಚ್ಚು ಸಂಯುಕ್ತಗಳನ್ನು ಹೊಂದುವ ಶಕ್ತಿ ಇತರೆ ಧಾತುಗಳಿಗಿಂತ ಹೆಚ್ಚಾಗಿದೆ ಆ ಗುಣಲಕ್ಷಣಗಳು ಯಾವುದೆಂದರೆ ಹೆಚ್ ಕಾರ್ಬನ್ ಹೈಡ್ರೋಜನ್ ಬಂಧವು ಸ್ಥಿರತೆ ಮತ್ತು ನಿರ್ದಿಷ್ಟತೆಯನ್ನು ಹೊಂದಿರುವ ಕಾರ್ಬನಿನ ಬಂಧವಾಗಿದೆ ಪಿ ಟು ಮತ್ತು ತ್ರೀ ಹೈಬ್ರಿಡಿನೇಷನ್ಗಳಲ್ಲಿ ಕಾರ್ಬನ್ ಕಂಡುಬರುತ್ತದೆ ಏಕ ಅಥವಾ ಬಹು ಅಥವಾ ಎರಡು ರೀತಿಯ ಬಂಧಕವನ್ನು ಹೊಂದಬಹುದಾದ ಕಾರ್ಬನ್ನಿನ ಈ ಸರಪಳಿ ತತ್ವದಿಂದ ಹಾಗೂ ಇತರೆ ಗುಣಲಕ್ಷಣದಿಂದ ಅತಿ ಹೆಚ್ಚು ಸಂಯುಕ್ತಗಳನ್ನು ಹೊಂದುವ ಶಕ್ತಿ ಇತರೆ ಧಾತುಗಳಿಗಿಂತ ಹೆಚ್ಚಾಗಿದೆ ಆ ಗುಣಲಕ್ಷಣಗಳು ಯಾವುದೆಂದರೆ ಕಾರ್ಬನ್ನಿನ ಪರಮಾಣುಗಳು ತನ್ನೊಳಗೆ ಅಥವಾ ಇನ್ನಿತರೆ ಅಲೋಹಗಳ ಪರಮಾಣುಗಳೊಂದಿಗೆ ಚಕ್ರೀಯ ಮತ್ತು ಸರಪಳಿಯುಕ್ತ ಸಂಯುಕ್ತಗಳನ್ನು ರಚಿಸುತ್ತದೆ ಇವು ಏಕ ಅಥವಾ ಬಹುಬಂಧವಾಗಿರುತ್ತದೆ ಹಲವಾರು ಕಾರ್ಬನ್ನಿನ ಸಂಯುಕ್ತಗಳು ಅವುಗಳ ಸಾಮರ್ಥ್ಯವನ್ನು ಐಸೋಮೆರಿಕ್ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಐಸೋಮೋರ್ಗಳ ರಚನೆಯು ವಿವಿಧ ಪರಮಾಣುಗಳು ಮತ್ತು ಅದೇ ಸಂಖ್ಯೆಯ ಅಣುಗಳಿಂದ ಬಂಧಿಸಲ್ಪಟ್ಟಿರುವ ವ್ಯವಸ್ಥೆಗಳು ಅಂತಹ ಅಣುಗಳು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಕಾರ್ಬನ್ ಸಾಮಾನ್ಯವಾಗಿ ನಾಲ್ಕು ಬಂಧವನ್ನು ಉಂಟುಮಾಡುತ್ತದೆ ಕಾರ್ಬನ್ ಅಣುಗಳು ತನ್ನ ಹೊರಗಿನ ಕಕ್ಷೆಯಲ್ಲಿ ನಾಲ್ಕು ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಆದ್ದರಿಂದ ಅದು ತನ್ನ ಕಕ್ಷೆಯನ್ನು ಪೂರ್ಣಗೊಳಿಸಲು ಇನ್ನೂ ನಾಲ್ಕು ಎಲೆಕ್ಟ್ರಾನ್ಗಳ ಅಗತ್ಯವಿದೆ ಕಾರ್ಬನ್ ಅಣುವು ತನ್ನ ಕಕ್ಷೆಯನ್ನು ಪೂರ್ಣಗೊಳಿಸಲು ಅವು ತನ್ನ ಬಳಿ ಇರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರೆ ಅಣುವಿನೊಂದಿಗೆ ಹಂಚಿಕೊಳ್ಳುತ್ತದೆ ಕಾರ್ಬನ್ ತನ್ನ ನಾಲ್ಕು ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಅಣುವಿನೊಂದಿಗೆ ಹಂಚಿಕೊಳ್ಳುವುದರಿಂದ ಕಾರ್ಬನ್ನನ್ನು ಟೆಟ್ರಾವ್ಯಾಲೆನ್ಸಿ ಅಂದರೆ ಚತುರ್ವೇಲೆನ್ಸಿ ಕಾರ್ಬನ್ ಎಂದು ಕರೆಯಲಾಗುತ್ತದೆ ಕಾರ್ಬನ್ ಸಾಮಾನ್ಯವಾಗಿ ನಾಲ್ಕು ಬಂಧವನ್ನು ಉಂಟುಮಾಡುತ್ತದೆ ಕಾರ್ಬನ್ನಿನ ನಾಲ್ಕು ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಟೆಟ್ರಾ ನಾಲ್ಕು ಮೂಲಗಳಲ್ಲಿ ನೂರ ಒಂಬತ್ತು ಡಿಗ್ರಿ ಇಪ್ಪತ್ತೆಂಟು ಮಿನಿಟ್ಸ್ ಕೋನದಲ್ಲಿ ಹಿಡಿಯಲಾಗುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಕಾರ್ಬನ್ವು ಟೆಟ್ರಾಹೆಡ್ರಾನ್ನ ಬಿಂದುವಿನಲ್ಲಿದ್ದರೆ ಅದರ ನಾಲ್ಕು ಸಹವೇಲೆನ್ಸಿ ಬಂಧವನ್ನು ಕಾರ್ಬನ್ನ ಸುತ್ತ ಇರುತ್ತದೆ ಇಲ್ಲಿ ಕೆಲವು ಧಾತುಗಳು ಮತ್ತು ಅವುಗಳ ಎಲೆಕ್ಟ್ರಾನ್ನ ಹೊರಕಕ್ಷೆಯ ವಿನ್ಯಾಸವನ್ನು ಪಟ್ಟಿ ಮಾಡಲಾಗಿದೆ ಧಾತು ಕಾರ್ಬನ್ ಆಗಿದ್ದರೆ ಅದರ ಸಂಕೇತ ಸಿ ಪರಮಾಣು ಸಂಖ್ಯೆ ಆರು ಎಲೆಕ್ಟ್ರಾನ್ನ ಹೊರಕಕ್ಷೆ ಅಂದರೆ ವಿನ್ಯಾಸ ಹೆಚ್ ಎ ಅಂದರೆ ಹೀಲಿಯಂ ಟು ಎಸ್ ಟು ಟು ಪಿ ಟು ಮುನ್ನೂರ ಇಪ್ಪತ್ತರಷ್ಟು ಭೂಮಿಯ ಮೇಲ್ಮೈಲಲ್ಲಿ ಅಧಿಕವಾಗಿದೆ ಧಾತು ಸಿಲಿಕಾನ್ ಆದರೆ ಸಂಕೇತ ಎಸ್ ಐ ಪರಮಾಣುವಿನ ಸಂಖ್ಯೆ ಹದಿನಾಲ್ಕು ಎಲೆಕ್ಟ್ರಾನಿನ ಹೊರಕಕ್ಷೆ ಎನ್ ಇ ಅಂದರೆ ನಿಯಾನ್ ತ್ರೀ ಎಸ್ ಟು ತ್ರೀ ಪಿ ಟು ಅದು ಇನ್ನೂರ ಎಪ್ಪತ್ತೇಳು ಹಾಗೂ ಇನ್ನೂರಷ್ಟು ಭೂಮಿಯ ಮೇಲ್ಮೈನಲ್ಲಿ ಅಧಿಕವಾಗಿದೆ ಜರ್ಮೇನಿಯಂ ಅದರ ಸಂಕೇತ ಜಿಇ ಪರಮಾಣುವಿನ ಸಂಖ್ಯೆ ಮೂವತ್ತೆರಡು ಎಲೆಕ್ಟ್ರಾನ್ ಹೊರಕಕ್ಷೆ ಎ ಆರ್ ಅಂದರೆ ಆರ್ಗ್ಯಾನ್ ತ್ರೀ ಡಿ ಟೆನ್ ಫೋರ್ ಎಸ್ ಟು ಟು ಫೋರ್ ಪಿ ಇದರ ಏಳರಷ್ಟು ಭೂಮಿಯ ಮೇಲ್ಮೈನಲ್ಲಿ ಅಧಿಕವಾಗಿದೆ ಟೀನ್ ಸಂಕೇತ ಎಸ್ ಎನ್ ಪರಮಾಣುವಿನ ಸಂಖ್ಯೆ ಐವತ್ತು ಹೊರ ಕಕ್ಷೆಯ ವಿನ್ಯಾಸ ಕೆ ಆರ್ ಅಂದರೆ ಕ್ರೆಪ್ಟಾನ್ ಫೋರ್ ಡಿ ಟೆನ್ ಫೈ ಎಸ್ ಟು ಫೈ ಪಿ ಟು ಭೂಮಿಯ ಮೇಲ್ಮೈನಲ್ಲಿ ನಲವತ್ತರಷ್ಟು ಅಧಿಕವಾಗಿದೆ ಸಿಸಾ ಇದರ ಸಂಕೇತ ಪಿ ಬಿ ಪರಮಾಣುವಿನ ಸಂಖ್ಯೆ ಎಂಬತ್ತ ಎರಡು ಎಲೆಕ್ಟ್ರಾನ್ ಹೊರಕಕ್ಷೆ ಇ ಅಂದರೆ ಜಿಯಾನ್ ಫೈವ್ ಡಿ ಟೆನ್ ಸಿಕ್ಸ್ ಎಸ್ ಟು ಸಿಕ್ಸ್ ಪಿ ಟೂ ಇದರ ಭೂಮಿಯ ಮೇಲ್ಮೈನಲ್ಲಿ ಅಧಿಕವಾಗಿದೆ ಕಾರ್ಬನ್ನಿನ ಎಲೆಕ್ಟ್ರಾನ್ನ ಹೊರಕಕ್ಷೆಯ ವಿನ್ಯಾಸದಿಂದ ನಾಲ್ಕು ಎಲೆಕ್ಟ್ರಾನ್ಗಳು ಹೊರಕಕ್ಷೆಯಲ್ಲಿದೆ ಎಂದು ತಿಳಿಯುತ್ತದೆ ಎರಡು ಎಲೆಕ್ಟ್ರಾನ್ಗಳು ಎಸ್ ಒನ್ ಉಪಕಕ್ಷೆಯಲ್ಲಿದ್ದರೆ ಉಳಿದ ಎರಡು ಎಲೆಕ್ಟ್ರಾನ್ಗಳು ಒನ್ ಉಪಕಕ್ಷೆಯಲ್ಲಿವೆ ಎಲ್ಲ ಇತರ ಧಾತುಗಳು ಎಸ್ ಟು ಟು ಪಿ ಸಿಕ್ಸ್ ಅಥವಾ ಎಸ್ ಟು ಪಿ ಸಿಕ್ಸ್ ಡಿಟೆನ್ ಜಿಇ ಸೆನ್ ಪಿ ಬಿ ಈ ವಿನ್ಯಾಸ ಹೊರಕಕ್ಷೆಯಲ್ಲಿ ಅಂದರೆ ಈ ವಿನ್ಯಾಸವನ್ನು ಹೊಂದಿದೆ ಈ ರೀತಿಯ ವಿನ್ಯಾಸದಿಂದ ಕಾರ್ಬನ್ವು ಇತರೆ ಗುಂಪಿನ ಧಾತುಗಳಿಂದ ಸ್ವಲ್ಪ ಭಿನ್ನವಾಗಿದೆ ಇಲ್ಲಿ ಧನಾತ್ಮಕ ದಾಪಿ ಕಣಗಳನ್ನು ತೋರಿಸಲಾಗಿದೆ ಮತ್ತು ಸ್ಥಳೀಯವಲ್ಲದ ಹೊರಶಕ್ತಿಯ ಹಂತದ ಎಲೆಕ್ಟ್ರಾನ್ಗಳನ್ನು ತೋರಿಸಲಾಗಿದೆ ಚತುರ್ವೇಲೆನ್ಸಿಯುಳ್ಳ ಕಾರ್ಬನ್ ಕಾರ್ಬನ್ ಪರಮಾಣು ತನ್ನ ಚತುರ್ವೇಲೆನ್ಸಿ ಗುಣದಿಂದ ಒಂದು ಎರಡು ಮೂರು ಅಥವಾ ನಾಲ್ಕು ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಇತರೆ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅದನ್ನು ಈ ಕೆಳಗೆ ತೋರಿಸಲಾಗಿದೆ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಲೆಕ್ಟ್ರಾನ್ ಟೂ ಫೋರ್ ಆದರೆ ಹೆಚ್ ಫೋರ್ ಮೀಥೇನ್ನಲ್ಲಿರುವಂತೆ ನಾಲ್ಕು ಏಕ ಸಹವೇಲೆನ್ಸಿ ಬಂಧಕವನ್ನು ಕಾರ್ಬನ್ ಹೊಂದಿದೆ ಕಾರ್ಬನ್ ಪರಮಾಣ ತನ್ನ ಚತುರ್ಸಹವೇಲೆನ್ಸಿ ಬಂಧದಿಂದ ಕಾರ್ಬನ್ ಪರಮಾಣುವು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹಜವಾಗಿ ಬಂಧವನ್ನು ಮಾಡಿಕೊಳ್ಳುವುದರ ಮೂಲಕ ಸ್ಥಿರ ಸರಪಳಿಯನ್ನು ರಚಿಸಿ ಕೆಟನೀಕರಣ ಗುಣಲಕ್ಷಣಗಳನ್ನು ತೋರಿಸುತ್ತದೆ ನೇರ ರಚನೆ ಹಾಗೂ ಉಂಗ್ರದ ರಚನೆಯನ್ನು ತೋರಿಸಲಾಗಿದೆ ಕಾರ್ಬನ್ ತನ್ನ ಕಾರ್ಬನ್ ಪರಮಾಣುಗಳೊಂದಿಗೆ ಬಲಿಷ್ಠ ಸ್ಥಿರ ಸಹ ವೇಲೆನ್ಸಿ ಬಂಧವನ್ನು ಉಂಟುಮಾಡುವ ಹಾಗೂ ಪರಮಾಣು ಪರಮಾಣುಗಳ ಉದ್ದ ಸರಪಣಿಯನ್ನು ಮತ್ತು ಅಸಾಧಾರಣ ರಚನೆಯನ್ನು ಉಂಟುಮಾಡುತ್ತವೆ ಈ ಎರಡು ಗುಣದಿಂದ ಕಾರ್ಬನ್ ಬೇರೆ ಧಾತುಗಳಿಗಿಂತ ವಿಭಿನ್ನವಾಗಿದೆ ಕಾರ್ಬನ್ ಪರಮಾಣು ತನ್ನ ಚತುರ್ವೇದನ್ಸಿ ಗುಣದಿಂದ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಏಕಬಂಧ ದ್ವಿಬಂಧ ಅಥವಾ ತ್ರಿಬಂಧಗಳ ಮೂಲಕ ಸೇರಿಸಬಹುದು ಕಾರ್ಬನ್ನಿನ ಪರಮಾಣು ಸಂಖ್ಯೆ ಆರು ಮತ್ತು ಎಲೆಕ್ಟ್ರಾನ್ ವಿನ್ಯಾಸ ಎರಡು ನಾಲ್ಕು ಹೀಗಾಗಿ ಕಾರ್ಬನ್ ತನ್ನ ಹೊರಕಕ್ಷೆಯಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಆದ್ದರಿಂದ ಕಾರ್ಬನ್ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಕಾರಣದಿಂದ ಅದು ಇತರೆ ಪರಮಾಣುವಿನೊಂದಿಗೆ ನಾಲ್ಕು ವೇಲೆನ್ಸಿ ಬಂಧವನ್ನು ಉಂಟುಮಾಡಲು ಸಾಧ್ಯ ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ನಾಲ್ಕು ಎಲೆಕ್ಟ್ರಾನ್ಗಳು ಹೊರ ಪದರದಲ್ಲಿದೆ ಎರಡು ಎಲೆಕ್ಟ್ರಾನ್ಗಳು ಒಳಪದರದಲ್ಲಿದೆ ನ್ಯೂಕ್ಲಿಯಸ್ ಕೇಂದ್ರ ಆರು ಪ್ರೋಟಾನ್ಗಳನ್ನು ಹೊಂದಿರುತ್ತದೆ ಎಂಬುದನ್ನು ತೋರಿಸಲಾಗಿದೆ ಕಾರ್ಬನ್ ತನ್ನ ಚತುರ್ವೇಲೆನ್ಸಿ ಗುಣದಿಂದ ನಾಲ್ಕು ಪಾರ್ಶ್ವವುಳ್ಳ ಘನದ ಆಕಾರವನ್ನು ಹೊಂದಿದೆ ಜೈವಿಕ ರಾಸಾಯನಿಕ ಶಾಸ್ತ್ರವು ಕಾರ್ಬನ್ನಿನ ರಾಸಾಯನಿಕ ಶಾಸ್ತ್ರವಾಗಿದೆ ಕೋಷ್ಟಕದಲ್ಲಿ ಕಾರ್ಬನ್ವು ಪ್ರತ್ಯೇಕ ಸ್ಥಾನವನ್ನು ಹೊಂದಿದೆ ಎಲ್ಲ ಧಾತುಗಳಿಗಿಂತ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಅತಿಕ್ರಮಿಸುವ ಕಾರ್ಯಗಳನ್ನು ಹೊಂದಿರುವ ಕಾರ್ಬನ್ನಿನ ಹೆಚ್ಚು ಗಮನಾರ್ಹವಾದ ಮೂರು ಗುಣಗಳೆಂದರೆ ಒನ್ ಎಸ್ ಟೂ ಎಸ್ ಟು ಪಿ ಎಕ್ಸ್ ಟು ಪಿ ವೈ ಟು ಟು ಪಥದಲ್ಲಿ ಉತ್ತೇಜಿತ ಎಲೆಕ್ಟ್ರಾನ್ಗಳಿಲ್ಲ 2s ಎಸ್ನಿಂದ ಎಲೆಕ್ಟ್ರಾನ್ಗಳನ್ನು ಬಿಡಿಸಲು ಸ್ವಲ್ಪ ಶಕ್ತಿಯ ಸಹಾಯ ಬೇಕಾಗುತ್ತದೆ ಅದನ್ನು ಕೆಳಗೆ ತೋರಿಸಿದ್ದೇವೆ ಒನ್ ಎಸ್ ಟೂ ಎಸ್ ಟು ಪಿ ಎಕ್ಸ್ ಟು ಪಿ ವೈ ಟು ಝೆಡ್ ಹೈಬ್ರಿಡೇಷನಲ್ಲಿ ಒನ್ ಎಸ್ ಎಸ್ ಪಿ ತ್ರೀ ಎಸ್ ಪಿ ತ್ರೀ ತ್ರೀ ಎಸ್ ಪಿ ತ್ರೀ ಎಂದು ತೋರಿಸಲಾಗಿದೆ ತರಗತಿಯಲ್ಲಿ ಮಾಡಬಹುದಾದ ಚಟುವಟಿಕೆ ಯಾವುದೆಂದರೆ ನಿಮ್ಮ ಬಳಿ ಕಾರ್ಬನ್ ಮಾದರಿ ಪರಮಾಣುವಿದ್ದರೆ ಅದನ್ನು ಬಿಡಿಸಿ ಪುನಃ ಜೋಡಿಸುವುದರಿಂದ ಆ ಪರಮಾಣುಗಳನ್ನು ಇನ್ನಿತರ ಪರಮಾಣುವನ್ನಾಗಿ ಐಸೋಮರ್ ಪರಿವರ್ತಿಸಬಹುದು ಒಂದೇ ಒಂದು ಬಂಧವನ್ನು ತಿರುಗಿಸುವುದರಿಂದ ಬೇರೆ ಅಣುವು ಸಿಗುವುದಿಲ್ಲ ಅದು ಇನ್ನೂ ಅದೇ ಅಣುವಾಗಿರುತ್ತದೆ ಮೂಲ ಅಣುವನ್ನು ಎಚ್ಚರಿಕೆಯಿಂದ ತಿರುಗಿಸಬೇಕು ಇಲ್ಲವಾದಲ್ಲಿ ಸಾಮಾನ್ಯ ಐಸೋಮರ್ಗಳು ಬರುವುದು ಉದಾಹರಣೆಗೆ ಹೇಳುವುದಾದರೆ ಈ ನೇರವಾದ ಸರಪಣಿಯು ಕಾರ್ಬನ್ ಕಾರ್ಬನ್ನ ಬಂಧಕದಿಂದ ಬ್ಯೂಟೇನ್ ಆಗುವುದು